ನಮ್ಮ ಜೊತೆ ಇವತ್ತು ಪ್ರಮೋದ್ ಮುತಾಲಿಕ್ ಅವರು ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರೇ ವಿಚಾರ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೋತೀನಿ ಪ್ರಮೋದ್ ಮುತಾಲಿಕ್ ಅವರೇ ನಮಸ್ತೆ ಶಿವಮೊಗ್ಗದಲ್ಲಿ ಆಗಿರುವಂತ ಘಟನೆಯ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಗೊತ್ತಾಗುತ್ತೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಪ್ರಮೋದ್ ಮುತಾಲಿಕ್ ಅವರೇ ನೋಡಿ ಈ ರೀತಿಯ ಕೃತ್ಯ ಏನಿದೆ ಇದು ದೇಶದ್ರೋಹಿ ಕೃತ್ಯ ಅಂತ ನಾನು ಹೇಳ್ತೀನಿ ಸಾವರ್ಕರ್ ಅಂತ ಒಬ್ಬ ದೇಶಭಕ್ತ ಅಪ್ರತಿಮ ದೇಶಭಕ್ತ ಸಾವರ್ಕರ್ ಅವರ ಒಂದು ಒಂದು ಎಳೆ ಕೂದಲಷ್ಟು ಕೂಡ ಇವರು ಆಗಲಿಕ್ಕಿಲ್ಲ ಇವತ್ತು ಯಾರು ಅದನ್ನ ವಿರೋಧ ಮಾಡುತ್ತಾ ಇರುವಂತವರು ನಾನು ಹೇಳ್ತೀನಿ ಇದು ಈ ರೀತಿ ಸರಿಯಲ್ಲ 23 ವರ್ಷ ಜೈಲಿನಲ್ಲಿ ಇದ್ದಂತ ಸಾವರ್ಕರ್ ಅವರು ಮತ್ತು ಎರಡು ಕರಿನೀರಿನ ಶಿಕ್ಷೆ ಅನುಭವಿಸಿದಂತ ಸಾವರ್ಕರ್ ಅವರು ನೂರಾರು ಪುಸ್ತಕಗಳನ್ನು ದೇಶಭಕ್ತಿಯ ಪುಸ್ತಕಗಳನ್ನು ಪ್ರಕಟಣೆ ಮಾಡಿದಂತ ವ್ಯಕ್ತಿ ಅವರು ಸೋ ಅಂತ ವ್ಯಕ್ತಿಯನ್ನ ಹಂದಿ ಸಾಕಣೆ ಮಾಡೋದು ಅತ್ಯಂತ ಲಾಭದಾಯಕ ಇವರು ನೋಡಿ ಸಾವಿರ ಹಂದಿ ಸಾಕಿ ವರ್ಷಕ್ಕೆ ಕೋಟಿ ರೂಪಾಯಿ ಲಾಭ ಮಾಡ್ತಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಈಗಲೇ ಡೌನ್ಲೋಡ್ ಮಾಡಿ ಇವತ್ತು ಸ್ವಾತಂತ್ರ್ಯದ 75ನೇ ವರ್ಷದ ಇದರಲ್ಲಿ ಸ್ಮರಣೆ ಮಾಡಬಾರದು ಅಥವಾ ಫೋಟೋ ಹಾಕಬಾರದು ಅಂತ ಅನ್ನುವಂತಾರೆ ಇವರು ಯಾರು ಯಾರಿವರು ನೀಚರು ದೇಶದ್ರೋಹಿಗಳು ನಾನು ಹೇಳ್ತಾ ಇರೋದು ಈ ರೀತಿ ಮಾಡ್ತಾ ಇರುವಂತವರನ್ನ ಒಟ್ಟು ಒಳಗಡೆ ಹಾಕಬೇಕು ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇದು ಸರಿಯಲ್ಲ ಇದು ಇವರು ದೇಶದ್ರೋಹಿಗಳು ಅಂತ ನಾನು ಹೇಳ್ತಾ ಇದ್ದೀನಿ ಆ ಹಿನ್ನೆಲೆಯಲ್ಲಿ ಈ ಘಟನೆಯನ್ನ ಬಹಳ ಸೀರಿಯಸ್ ಆಗಿ ತಗೊಳ್ಬೇಕು ಇಂಥ ಈ ಮಾನಸಿಕತೆ ಇರುವಂತವರನ್ನ ನಾನು ಹೇಳೋದು ಇದನ್ನ ಡೆವಲಪ್ ಮಾಡಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಅನ್ನುವಂಥದ್ದು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಅಲ್ಲ ಈಗ ಪ್ರಮೋದ್ ಮುತಾಲಿಕ್ ಅವರೇ ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ ನಿಜಕ್ಕೂ ಕೂಡ ನಮಗೆ ಸ್ವಾತಂತ್ರ್ಯ ಯಾರಿಂದ ಸಿಗಬೇಕಾಗಿತ್ತು ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ ಇಂಥ ಒಂದು ಶಾಂತಿಯಾಗಿ ಸಂಭ್ರಮಾಚರಣೆ ಮನೆ ಮಾಡಬೇಕು ಆದರೆ ಇವತ್ತು ಅದೆಲ್ಲವೂ ಕೂಡ ಉಲ್ಟಾ ಆಗ್ತಾ ಇದೆ ಪರಿಸ್ಥಿತಿ ಉದ್ವಿಗ್ನ ಸ್ಥಿತಿಗೆ ಹೋಗಿದೆ ಅಲ್ಲ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಮಾಡಿದಂತವರು ಯಾರು ಅಂತ ಅನ್ನುವಂತ ಯೋಚನೆ ಮಾಡಬೇಕು ಏನ್ ಶಾಂತಿ ಶಾಂತಿ ಅಂದ್ರೆ ಸ್ಮಶಾನ ಶಾಂತಿ ಅಲ್ಲ ಒಂದು ಅತ್ಯಂತ ಶ್ರೇಷ್ಠವಾದಂತ ನೆಮ್ಮದಿಯ ಶಾಂತಿ ಇರಬೇಕು ವಿನಃ ಈ ರೀತಿಯ ಉದ್ವಿಗ್ನದ ಶಾಂತಿ ಅಥವಾ ಪ್ರಚೋದನೆಯ ಶಾಂತಿ ಅಥವಾ ದೇಶದ್ರೋಹಿಯ ಶಾಂತಿ ನಮಗೆ ಬೇಕಾಗಿಲ್ಲ ನಾನು ಹೇಳೋದು ಇವತ್ತು 75ನೇ ವರ್ಷದ ಈ ನಿಮಿತ್ತವಾಗಿ ದೇಶಭಕ್ತರನ್ನ ಸ್ಮರಣೆ ಮಾಡುವಂತಹದ್ದು ದೇಶಭಕ್ತರ ಮೂಲಕ ನಾವು ಈ ದೇಶಭಕ್ತಿಯನ್ನು ಪ್ರಕಟಣೆ ಮಾಡುವಂತಹದ್ದು ಅವರು ಇದು ಇದು ನಮ್ಮ ಕರ್ತವ್ಯ ಇದು ಸೊ ಸಾವರ್ಕರ್ ಅಂತ ಒಂದು ಶ್ರೇಷ್ಠ ವ್ಯಕ್ತಿ ರೀ ಬಹಳ ಬಹಳ ದೊಡ್ಡ ವ್ಯಕ್ತಿ ಅವರು ಸೊ ಅಂತ ವ್ಯಕ್ತಿಗೆ ಅವಮಾನ ಮಾಡ್ತಾ ಅಂತಂದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳುವುದು ಅಥವಾ ಸರ್ಕಾರ ಇದರ ಮೌನ ಇರುವಂತ ಪ್ರಶ್ನೆನೇ ಇಲ್ಲ ಈ ಉದ್ವೇಗನಾದ ಪ್ರಶ್ನೆ ಇಲ್ಲ ಯಾರು ಅವರ ಇದಾರೆ ಅವರು ಅವರನ್ನು ವಾದ್ವಾಳ ಹಾಕಿದ್ರೆ ಎಲ್ಲ ಶಾಂತಿ ನೆಲೆಸುತ್ತೆ ಎಲ್ಲ ಸರಿ ಆಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಈಗ ನಿನ್ನೆ ಶಿವಮೊಗ್ಗದಲ್ಲಿ ಮಾಲ್ ನಲ್ಲೂ ಕೂಡ ಇದೇ ರೀತಿಯಾದಂತ ಘಟನೆ ನಡೆದಿತ್ತು ಅಲ್ಲಿಂದ ಶುರುವಾಯಿತು ಪ್ರಮೋದ್ ಮುತಾಲಿಕ್ ಅವರೇ ಆಗ್ಲೇ ಒಂದು ಕ್ರಮಕ್ಕೆ ಮುಂದಾಗ್ಬಿಟ್ಟಿದ್ರೆ ಇಲ್ಲಿವರೆಗೂ ಕೂಡ ಬರ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಅಲ್ಲ ಮೊನ್ನೆನೆ ಅವರು ಹಿಡಿತದಲ್ಲಿ ತಂದಿದ್ರೆ ಸರಿ ಆಗ್ತಿತ್ತು ಮತ್ತೆ ಮತ್ತೆ ಮೇಲೆ ಎಡುತ್ತಾ ಇರುವಂತ ಸರ್ಕಾರ ನಾನು ಹೇಳ್ತಾ ಇದ್ದೀನಿ ಯಾವ್ದನ್ನ ಸೀರಿಯಸ್ ತಗೊಳ್ಬೇಕು ಯಾವ್ದು ಗಂಭೀರ ತಗೊಳ್ಬೇಕು ಅಂತ ಅನ್ನುವಂತದ್ದು ಇವತ್ತು ಸರ್ಕಾರ ಬಹಳ ಬಿಗಿ ಇಲ್ಲದಂತ ಸರ್ಕಾರ ಆಗಿದೆ ಇಂಥ ವಿಷಯದಲ್ಲಿ ವಿಫಲ ಆಗ್ತಾ ಇದೆ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸರ್ಕಾರ ಬಹಳ ಗಂಭೀರವಾಗಿ ತಗೊಳ್ಬೇಕು ಈ ವಿಷಯವನ್ನ ಅವರನ್ನ ನ್ಯೂಸ್ ಫಸ್ಟ್.